ರಿಲೀಸ್ ಆಗ್ತಾ ಇರೋ ಎಲ್ಲಾ ಸಿನಿಮಾಗಳಿಗೂ ನನ್ನ ಕಡೆಯಿಂದ ವಿಶೇಷವಾಗಿರ್ತಕ್ಕಂತ ಅಭಿನಂದನೆ. ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲಾ ಸಿನಿಮಾಗಳು ಚೆನ್ನಾಗಾಗ್ಲಿ, ಕರ್ನಾಟಕದ ಜನ ಎಲ್ಲಾ ಸಿನಿಮಾಗಳನ್ನು ನೋಡಿ ಮೆಚ್ಚಿ ಹರಸ್ಲಿ ಅಂತ ಹೇಳಿ ಆಶಿಸ್ತೀನಿ. ನಮ್ಮ ಶುಗರ್ಲೆಸ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಇಷ್ಟು ವರ್ಷ ಇಷ್ಟೋ ಸಿನಿಮಾಗಳು ಬಂದಿದೆ ಕನ್ನಡದಲ್ಲಿ, ತೆಲುಗು ತಮಿಳು ಮಲಯಾಳಂ ತುಂಬಾ ಸಿನಿಮಾಗಳು ಬಂದಿದೆ. ಇದು ಅತ್ಯಂತ ವಿಶೇಷವಾಗಿರೋ ಚಿತ್ರ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದುವರೆಗೂ ಯಾವತ್ತೂ ನಾವು ಕಂಟೆಂಟ್ ಸಿನಿಮಾಗಳು ಸೋತಿದ್ದೇ ಇಲ್ಲ. ನಾನು ಒಬ್ಬ ನಿರ್ದೇಶಕ ಆಗಿ ನಾನು ಯಾವತ್ತೂ ಮಲಯಾಳಂ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ತಮಿಳು ಹಿಂದಿ ಯಾವುದೇ ಲ್ಯಾಂಗ್ವೇಜ್ ಆದರೂ ಕಂಟೆಂಟ್ ಸಿನಿಮಾಗಳನ್ನ ಜನ ಯಾವಾಗಲೂ ಕೈ ಹಿಡಿದಿದ್ದಾರೆ, ಯಾವತ್ತೂ ಬಿಟ್ಟಿಲ್ಲ. ಇದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಸೊ ಪ್ರತಿಯೊಂದು ಮನೆಯಲ್ಲೂ, ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ, ಪ್ರತಿಯೊಂದು ಮನೆಯಲ್ಲೂ ಇಲ್ಲ ಪಕ್ಕದ ಮನೆಯಲ್ಲಿ ಇಲ್ಲ ಬಿ ಪಿ ಅಥವಾ ಶುಗರ್ ಪೇಷಂಟ್ಸ್ ಇದ್ದೇ ಇರ್ತಾರೆ. ಸೊ ಏನಾಗ್ತಾ ಇದೆ, ನಾವು ಬರ್ತಾ ಬರ್ತಾ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತಾ ಮಾಡ್ಕೊತಾ ನಮ್ಮ ಫುಡ್ ಸಿಸ್ಟಮ್ ಆಗಿರ್ಬೋದು, ನಾವು ಮಲ್ಕೊಳೋದು ಲೇಟ್ ಆಗ್ಬೋದು, ಈ ತರದಿಂದ ನಮ್ಮ ಲೈಫ್ ಸ್ಟೈಲ್ನ ನಾವು ಕೆಡಿಸ್ಕೊತಾ ಇದ್ದೀವಿ. ಸೊ ಇವತ್ತು ನಾವು ಕೇಳ್ತಾ ಇದ್ದೀವಿ, 50 ವರ್ಷ ಆದ್ಮೇಲೆ ಶುಗರು ಬಿ ಪಿ ಬರ್ತಾ ಇತ್ತು ಎಲ್ರಿಗೂ. ಬಟ್ ಇವತ್ತು ನಾವು ಎಷ್ಟೋ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಶುಗರು ಬಿ ಪಿ ಬಂದಿರೋದು ನೋಡ್ತಾ ಇದ್ದೀವಿ. ನಾನು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಹ್ಯಾಂಡಲ್ ಮಾಡ್ತಿದ್ದೆ, ಆವಾಗಲೂ ಅಷ್ಟೇ ಎಷ್ಟೋ ಕೇಸ್ಗಳು ನೋಡಿದ್ದೀನಿ. ಆ ಒಂದು ಏನು ಅನಿಸಿಕೆ ಇತ್ತು ಅಂದರೆ, ಒಂದು ಅಭಿಪ್ರಾಯ ಅಂದರೆ 50 ವರ್ಷ ಆದಮೇಲೆ ಶುಗರ್ ಬರುತ್ತೆ, 50 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ಗಳಾಗುತ್ತೆ, ಆ ಥರದೊಂದು ಕೆಟ್ಟ ಆಲೋಚನೆ ಮನುಷ್ಯನಲ್ಲಿ ಏನಿತ್ತು ಅದು ಇವತ್ತಿನ ಪರಿಸ್ಥಿತಿಗೆ ಬದಲಾಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದೀವಿ ಈಗ ತುಂಬ ಚಿಕ್ಕ ವಯಸ್ಸಿಗೆನೆ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ಶುಗರ್ ಬರ್ತಾ ಇದೆ, ಬಿ ಪಿ ಬರ್ತಾ ಇದೆ. ಈ ಸಿನಿಮಾದ ಉದ್ದೇಶ ಏನಂತಂದರೆ, ನಮ್ಮ ಜೀವನದಲ್ಲಿ ನಮ್ಮ ಜೀವನ ಶೈಲಿನ ಹೆಂಗೆ ಅಳವಡಿಸ್ಕೋಬೇಕು, ಸೊ ನಾವು ಯಾವ ಥರ ಇದ್ದರೆ ನಾವು ಅಟ್ಲೀಸ್ಟ್ ನಮ್ಮ ಲೈಫ್ ಸ್ಪ್ಯಾನ್ನ ಲೈಫ್ ಸ್ಟೈಲ್ನ, ಈಗ ನಮ್ಮನ್ನು ನಂಬ್ಕೊಂಡು ಯಾರೋ ಒಬ್ರು ಮನೆಯಲ್ಲಿರ್ತಾರೆ, ನಮ್ದೊಂದು ಲೈಫ್ ಸ್ಟೈಲ್ನ ಯಾವ ಥರ ಮೇಂಟೈನ್ ಮಾಡ್ಕೋಬೋದು, ಎಲ್ಲರ ಜೊತೆ ಹೆಂಗೆ ಖುಷಿಯಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು, ಆಮೇಲೆ ನಮಗೆ ಬರೋ ಕಾಯಿಲೆಗಳನ್ನ ತುಂಬ ಭಯದಿಂದ ತಗೋಬಾರ್ದು, ಅದನ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜೀವನನ ಸದಭಿರುಚಿಯಿಂದ ಖುಷಿಯಾಗಿ ಲೈಫ್ನ ಎಂಟರ್ಟೈನ್ ಮಾಡಬೇಕನ್ನೋದೇ ಶುಗರ್ಲೆಸ್ ಸಿನಿಮಾ. ನಿಮಗೆ ಟೈಟ್ಲು ಶುಗರ್ಲೆಸ್ ಅಂದ ತಕ್ಷಣನೇ ಇದು ಬರೀ ಶುಗರ್ ಬಂದಿರೋರಿಗೆ ಮಾತ್ರ ಸಿನಿಮಾ ಸೀಮಿತ ಅಂತ ಏನಿಲ್ಲ, ಇದು ಬಿ ಪಿ ಬಂದಿರ್ಬೋದು ಅಥವಾ ಬೇರೆ ಏನೋ ಬಂದಿರ್ಬೋದು, ಆಮೇಲೆ ಇಟ್ಸ್ ಎ ಎಂಟರ್ಟೈನ್ಮೆಂಟ್ ಅಷ್ಟೇ. ಇದರಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಸೊ ಇದಕ್ಕೆ ನನಗೆ ಎಲ್ಲ ರೀತಿ ಎಲ್ಲರೂ ಆರ್ಟಿಸ್ಟ್ಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳಿನವರು, ಸೊ ಪ್ರತಿಯೊಬ್ಬರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಲ್ಲದೇ ನಮ್ಮ ಜೊತೆ ಆಕ್ಯೂ ಚೆಕ್ ಅಂತ ಶುಗರ್ ಚೆಕ್ ಮಾಡ್ತಕ್ಕಂಥ ಒಂದು ಮೆಷಿನ್ ನಮ್ಮ ಜೊತೆ ಇನ್ ಅಸೋಸಿಯೇಷನ್ ಆಗಿದೆ, ಥ್ಯಾಂಕ್ಸ್ ಟು ನಿತೇಶ್. ಸೊ ಇದು ನಮಗೆಲ್ಲ ಕಡೆ ಆಲ್ರೆಡಿ ನಾವು ಪಬ್ಲಿಸಿಟಿ ಚೆನ್ನಾಗಿ ಶುರು ಮಾಡಿದ್ದೀವಿ. ಇವತ್ತು ಆಲ್ರೆಡಿ ಬುಕ್ ಮೈ ಶೋನಲ್ಲಿ ಒಂದೆರಡು ಸ್ಕ್ರೀನ್ ಓಪನ್ ಆಗಿ ಅದು ಆಲ್ರೆಡಿ ಬುಕ್ಕಿಂಗ್ ಆಗ್ತಾ ಇದೆ ಅನ್ನೋದು ನನಗೆ ಒಂದು ತುಂಬ ಸಂತೋಷ. ಆಸ್ಟ್ರೇಲಿಯಾದಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೊರದೇಶಗಳಲ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡೋದಕ್ಕೆ ಏನು ಬೇಕೋ ಎಲ್ಲ ರೀತಿ ಏರ್ಪಾಡನ್ನ ಮಾಡ್ಕೊಂಡಿದ್ದೀವಿ. ಸಿನಿಮಾ ಅಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಂದು ಮನೆಯವರು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಈ ಒಂದು ಹೊಸ ಕಂಟೆಂಟ್ ಏನು ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ. ನನ್ನ ಇಷ್ಟು ವರ್ಷ ನಾನೊಂದು 18-19 ಸಿನಿಮಾ ಆ್ಯಕ್ಟ್ ಮಾಡಿ ಎರಡನೇ ಇನ್ನೊಂದು ಸಿನಿಮಾ ವೀರಂ ಕೂಡ ಇನ್ನೇನು ರಿಲೀಸಿಗೆ ರೆಡಿ ಇದೆ. ಓಕೆ, ಸೊ ಅದ್ರ ಪ್ರೊಡಕ್ಷನ್ನು ಮಾಡಿದ್ದೀನಿ. ಸ್ಪೆಷಲಿ ಮೀಡಿಯಾದವರು, ಬರಹಗಾರರು, ಪ್ರತಿಯೊಬ್ಬರು ನಮ್ಮನ್ನು ಮನ್ಮನೆಗೆ ತಲುಪಿಸಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಸಿನಿಮಾನ ಎಲ್ಲರೂ 8ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ನೋಡಿದವ್ರಿಗೆ ಎಲ್ರಿಗೂ ಖುಷಿ ಸಿಗುತ್ತೆ. ಮನೆಗೆ ಹೋಗಿ ನೀವು ಮತ್ತೆ ಇನ್ನು ನಿಮ್ಮ ಮನೆಯವ್ರು ಕರ್ಕೊಂಬಂದು ಸಿನಿಮಾ ತೋರಿಸ್ತೀರ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಪರ್ಟಿಕ್ಯುಲರ್ ಗ್ರೂಪ್ ಅಂತಿಲ್ಲ, ಎಲ್ಲರೂ ನೋಡ್ಬೋದು. ಇದಕ್ಕೆ ಪರ್ಟಿಕ್ಯುಲರ್ ಗ್ರೂಪ್ ಇಲ್ಲ ಅಂದ್ರೆ, ನಾನು ಆವಾಗಲೇ ಹೇಳಿದೆ ಶುಗರ್ ಬಂದಿರೋರು ಮಾತ್ರ ನೋಡ್ಬೇಕು, ಆ ಥರದ್ದು ಏನಿಲ್ಲ, ಎಲ್ಲರೂ ನೋಡ್ಬೋದು, ಎಲ್ಲರೂ ನೋಡೋ ಸಿನಿಮಾ. ಆಮೇಲೆ ಕ್ಲೀನ್ ಯೂ ಸರ್ಟಿಫಿಕೇಟ್ ಸಿಕ್ಕಿದೆ ಸಿನಿಮಾಗೆ, ಅಂದ್ರೆ ಯಾವುದೇ ವಲ್ಗಾರಿಟಿ ಇಲ್ಲ, ಫ್ಯಾಮಿಲಿ ಫುಲ್ ಹೋಗಿ ಚಿಕ್ಕ ಮಗುನು ಕರ್ಕೊಂಡೋಗಿ ಸಿನಿಮಾ ನೋಡ್ಬೋದು. ಶುಗರ್ಲೆಸ್ ಅಂತ ಇಟ್ಟೆ ಅಂದ್ರೆ, ಈಗ ಜನರಲ್ ಆಗಿ ಡಯಾಬಿಟೀಸ್ ಬಂದಿರೋರು ಯಾವ್ದಾದ್ರು ಕಾಫಿ ಎಲ್ಲಾದ್ರೂ ಕಾಫಿ ಕೇಳ್ಬೇಕಾದ್ರೆ ಶುಗರ್ಲೆಸ್ ಕೊಡು ಕಾಫಿ, ಶುಗರ್ಲೆಸ್ ಟೀ ಕೊಡು. ಇದೇನಂದ್ರೆ ಜನಪ್ರಿಯ ಒಂದು. ಎರಡನೇದಾಗಿ, ಪ್ರತಿಯೊಂದು ಯಾವ ಸ್ಟೇಟ್ಗೆ ಹೋದ್ರೂ ನಾವು ಒಂದು ಕಾಫಿ ಶುಗರ್ಲೆಸ್ ಕೊಡು ಅಂತಾನೆ ಕೇಳೋದು. ಸೊ ಎಲ್ರಿಗೂ ಚಿರಪರಿಚಿತವಾಗಿರೋದ್ರಿಂದ ಇದನ್ನ ಶುಗರ್ಲೆಸ್ ಅಂತ ಹೇಳಿ ಟೈಟ್ಲ್ ಇಟ್ಟಿದ್ದು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಚಿತ್ರದ ಟೈಟಲ್ ಮಾತ್ರ ಶುಗರ್ಲೆಸ್. ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸ್ವೀಟ್ ಕೊಟ್ಟಿದ್ದಾರೆ ನಿರ್ದೇಶಕರಾಗಿರ್ಲಿ, ಪಾತ್ರ ಮಾಡಿರುವಂತಹ ಎಲ್ಲ ಆಕ್ಟರ್ಸ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹೇಳಿದಾಗೆ ಡಯಾಬಿಟೀಸ್ ಬಗ್ಗೆ ಸಿನಿಮಾ ಎಲ್ಲೂ ಬಂದಿಲ್ಲ ಅಂತ ಈ ಕಾನ್ಸೆಪ್ಟ್ ಇಟ್ಕೊಂಡು, ಡಯಾಬಿಟೀಸ್ ಅನ್ನೋದು ಲೈಫ್ ಸ್ಟೈಲ್ನ ಒಂದು ಅಂದ್ರೆ ಕಾಯಿಲೆ ಅಲ್ಲ, ಅದೊಂದು ಒಂದು ರೀತಿಲಿ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಇಟ್ಕೋತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿನಿಮಾ ಯೂಶ್ವಲಿ ಲೈಫ್ ಸ್ಟೈಲ್ಸ್ನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಈ ಸಿನಿಮಾದ ಮೂಲಕ ಖಂಡಿತವಾಗ್ಲೂ ಕೆಲವರೆಲ್ಲ ಲೈಫ್ ಸ್ಟೈಲ್ಸ್ನ ಬದಲಾಯಿಸಿ ಒಳ್ಳೆ ರೀತಿಲಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ನು ನಮ್ಮ ಸಿನಿಮಾದ ಗೆಲುವು ಅಂತ ಅನ್ಕೋತೀನಿ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಅನೂಪ್ ಸಿಳಿನ್ ಸರ್ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿ ಚೆನ್ನಾಗಿ ಹಿಟ್ ಆಗಿದೆ.
ಲಭಿತ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ, ರಾಮಾರಾಮರೇ ಮಾಡ್ರು ಅಂತ ಸಿನಿಮಾಟೋಗ್ರಾಫರ್, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮೆಲ್ಲರನ್ನು ಕೂಡ. ಆ್ಯಂಡ್ ಆ್ಯಕ್ಟರ್ಸು ಅಷ್ಟೇ, ದತ್ತಣ್ಣ ಸರ್ ತುಂಬ, ಅವ್ರಿಗೊಂದು ತುಂಬ ಪ್ರಾಮಿನೆಂಟ್ ರೋಲ್ ಇದೆ, ನನಗೂ ಕೂಡ ಅವ್ರ ಜೊತೆ ಪರ್ಫಾರ್ಮ್ ಮಾಡೋದಕ್ಕೆ ಭಾಳ ಖುಷಿ ಆಯ್ತು, ತುಂಬಾನು ಕಲ್ತಿದ್ದೀನಿ. ರಘು ರಾಮಣಕುಪ್ಪ ಸರ್ ಇದ್ದಾರೆ, ಧರ್ಮಣ್ಣ ಕಡೂರ್ ಇದ್ದಾರೆ, ಆ್ಯಂಡ್ ನಮ್ಮದೇ ಮಂಗಳೂರಿನ ಅವರಾಗಿರುವಂತಹ ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ಪ್ರಿಯಾಂಕಾ ತಿಮೇಶ್ ಹಾಗೆ ನಿತೀಶ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಪ್ರದೀಪ್ ಸರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಕಾಸ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಕಾಮಿಡಿ ಆಗಿರಲಿ ಇಮೋಷನ್ ಆಗಿರಲಿ ಒಂದು ರೀತಿಯಲ್ಲಿ ಎಲ್ಲವನ್ನ ಬ್ಲೆಂಡ್ ಮಾಡಿ. ಡಯಾಬಿಟೀಸ್ ಅಂದ ತಕ್ಷಣ ಯೂಶ್ವಲಿ ಇದೇನೋ ಸ್ವಲ್ಪ ಸೀರಿಯಸ್ ಸಿನಿಮಾ ಅಂತ ಒಂದು ತಲೆಗೆ ಬರುತ್ತೆ, ಬಟ್ ಆತರ ಏನೂ ಇಲ್ಲ, ಒಂದು ಒಳ್ಳೆ ಮೆಸೇಜ್ನ ಎಂಟರ್ಟೈನಿಂಗ್ ಆಗಿ ಕಾಮಿಕಲ್ ವೇ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬ ಭಯ ಇತ್ತು ಪ್ರೊಡ್ಯೂಸರ್ ಹೆಂಗ್ ಡೈರೆಕ್ಷನ್ ಡೈರೆಕ್ಟ್ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ ಡೆಬ್ಯೂ ಸಿನಿಮಾ ತರ ಮಾಡಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗ ಎಲ್ಲರೂ ಕೂಡ ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅಂತ ಅನಿಸ್ತಾರೆ. ಸೊ ಇವರು ಕಂಪ್ಲೀಟ್ ಟೀಮ್ನ ಒಂದು ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ರಿಯಲಿ ಎಕ್ಸೈಟೆಡ್, ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ಅಂತ ಕೇಳ್ಕೋತೀನಿ. ಥ್ಯಾಂಕ್ ಯು. ಒಳ್ಳೊಳ್ಳೆ ಕಂಟೆಂಟ್ ಇರುವಂಥದ್ದು, ಎಲ್ರಿಗೂ ಇಷ್ಟ ಆಗಿ ರಿಲೀಸ್ ಮಾಡಿರುವಂಥ ಸಿನಿಮಾ, ಜನ ಸ್ವೀಕಾರ ಮಾಡ್ತಿಲ್ವೇನೋ, ಯಾವ ಥರ ಸಿನಿಮಾ ಮಾಡಬೇಕು ಅಂತ ಗೊಂದಲದ ವಾತಾವರಣ ಅಂಥದ್ರಲ್ಲಿ ಶುಗರ್ಲೆಸ್ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಾನ್ಫಿಡೆನ್ಸ್ ಕೊಟ್ಟಂತಹ ಶೋರ್ ಶಾಟ್ ಗೆಲ್ಲುವಂಥ ಸಿನಿಮಾ ಅಂತ ಪ್ರತಿಯೊಬ್ಬರಿಗೂ ಇದರಲ್ಲಿ ಅಭಿನಯಿಸಿದವ್ರಿಗೆ ಗೊತ್ತಿದೆ. ಆ ಕಾನ್ಫಿಡೆನ್ಸ್ ನಮಗಿದ್ದಾಗ ಮಾತ್ರ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನೀವೆಲ್ಲರೂ ಇದನ್ನು ಮುಂದಿನ ದಿನಗಳಲ್ಲಿ ಗೆಲ್ಲಿಸ್ತೀರಾ, ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಭರವಸೆ ಇದೆ. ಹಾಗೆಯೇ ಶುಗರ್ಲೆಸ್ ಡಯಾಬಿಟಿಸ್ ಅವರಿಗೆ ಮಾತ್ರ ಅಲ್ಲ, ಮನೆಯ ಪ್ರತಿಯೊಬ್ಬ ಸಂಸಾರದಲ್ಲಿರುವಂಥ ಎಲ್ಲರೂ ನೋಡುವಂತಹ ಸಿನಿಮಾ. ಡಯಾಬಿಟಿಸ್ಗೆ ಮುಖ್ಯವಾಗಿ ಯೋಗಾಸನ ತಗೊಂಡ್ರೆ, ನಾನು ಯೋಗ ಮಾಡೋದ್ರಿಂದ ಟ್ವಿಸ್ಟಿಂಗ್ ಯಾವ ಪೋಸ್ಟರ್ಸ್ ಇದೆಯೋ, ಸೊಂಟ ತಿರ್ಚುವಂಥದ್ದು, ಅವೆಲ್ಲವೂ ಪ್ಯಾಂಕ್ರಿಯಸ್ನ ಆಕ್ಟಿವೇಟ್ ಮಾಡಿ ಇನ್ಸುಲಿನ್ನ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಯಾರಾದರೂ ಡಯಾಬಿಟಿಸ್ ಅವರು ಇದ್ದರೆ ಈ ತಂಡದಲ್ಲಿ ಅಥವಾ ಎಲ್ಲೇ ಇದನ್ನು ಯಾರು ನೋಡ್ತಿದ್ದೀರಿ, ಅವರೆಲ್ಲರಿಗೂ ಒಂದು ಸಂದೇಶ, ನಿಮ್ಮ ಈ ಕಾಯಿಲೆಯನ್ನು ಹತೋಟಿಗೆ ತಗೊಳ್ಳೋದಕ್ಕೆ ಮುಖ್ಯವಾಗಿ ಆಲ್ ಟ್ವಿಸ್ಟಿಂಗ್ ಪೋಸ್ಚರ್ಸ್, ವಕ್ರಾಸನ ಇರ್ಬೋದು, ಅರ್ಧಮತ್ಸ್ಯೇಂದ್ರ ಆಸನ, ಭಾರದ್ವಾಜಾಸನ, ಹೀಗೆ ಹತ್ತು ಹಲವು ಆಸನಗಳಿದ್ದಾವೆ, ಅದನ್ನು ಉಪಯೋಗ ಪಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಈ ಶುಗರ್ಲೆಸ್ ತಂಡದ ಪರವಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಅವಕಾಶ ಕೊಟ್ಟಂತಹ ಶಶಿಧರ್ ಸರ್ಗೆ, ಪ್ರತಿಯೊಬ್ಬರಿಗೂ, ಹಾಗೆಯೇ ಈ ಚಿತ್ರವನ್ನು ಎಲ್ಲರಿಗೂ ಮುಟ್ಟಿಸ್ತಿರುವಂಥ ಮಾಧ್ಯಮ ಮಿತ್ರರವರಿಗೆ, ಪತ್ರಿಕಾ ಸಮೂಹಕ್ಕೆ ನನ್ನ ಆತ್ಮೀಯ ವಂದನೆಗಳು, ಧನ್ಯವಾದ. ಥ್ಯಾಂಕ್ ಯು. ಸ್ವಲ್ಪ ಅನುಭವ ಇದ್ರೆ ಚೆನ್ನಾಗಿ ತೆಗಿಬಹುದು. ಅಲ್ಲ, ಬೇಸಿಕಲಿ ನಾನೇ ಡಯಾಬಿಟಿಕ್, ಸೊ ಅದಕ್ಕೇನೆ ಈ ಕಥೆ. ಒಳಗಡೆ ಬರೋರಿಗೆಲ್ಲ ಸೊಂಟ ತಿರ್ಚ ಕೇಳ್ತೀರಾ ಅಂದ್ರೆ ಸರ್ ಇವತ್ತು ಯೋಗ ಮಾಡಿದ್ರೆ ಒಳ್ಳೇದು ಅಂತೇಳಿ ಇವತ್ತಿನ, ನಿಮ್ಗೆ ಗೊತ್ತಲ್ಲ ಸರ್. ಹೌದೌದು, ಅದಕ್ಕೋಸ್ಕರ ಅವರು ಯೋಗಾಸನ ಗುರುಗಳು, ಹಂಗಾಗಿ ಅಲ್ಲ. ಸಿನಿಮಾದಲ್ಲಿ ಏನಾದ್ರು ಟಿಪ್ಸ್ ಇದೆಯಾ ಅವ್ರು, ಏನಾದ್ರು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರಲ್ಲ, ಸಿನಿಮಾದಲ್ಲಿ ನೀವು ಮಾಡ್ತೀರಿ. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ, ಹೀರೋ ಹೇಳಿದ್ದಾರೆ. ಸೊ ಒಂದು ನಾನು ಹೇಳೋದಾದ್ರೆ, ಈ ಸಿನಿಮಾದ ಫಸ್ಟ್ ನನ್ನ ಕತೆ ಕೇಳಿದಾಗ, ಒಂದು ನಾರ್ಮಲ್ ಲೈಫ್ ನಡೀತಾ ಇರಬೇಕಾದಾಗ ಒಬ್ಬ ಮನುಷ್ಯಂಗೆ ಏನಾದ್ರು ಒಂದು ಹೆಲ್ತ್ ರೀಸನ್ ಸರ್ಪ್ರೈಸ್ ಆದರೆ ಹೇಗೆ ಅವ್ನ ಲೈಫ್ ಚೇಂಜ್ ಆಗ್ಬೋದು ಅನ್ನೋದು ಇದ್ರದ್ದು ಒಂದು ಈ ಪಿಕ್ಚರಲ್ಲಿ ಒಂದು ಬರುತ್ತೆ. ಐ ಮೀನ್ ಅದು ಕತೆಯ ಸಾರಾಂಶ. ಅದ್ರ ಮೇಲೆ ನಾನು, ನೀವು ಟ್ರೈಲರ್ ಎಲ್ಲ ನೋಡಿದ್ದೀರಾ, ಆಮೇಲೆ ನನ್ನ ಪಾತ್ರಕ್ಕೆ ಬಂದಾಗ ನಾನೊಂಥರ ಇಲ್ಲಿ ಕಾಮಿಕ್ ಆದರೂ ಸ್ವಲ್ಪ ಲೌಡ್ ಕ್ಯಾರೆಕ್ಟ್ರು, ಆಮೇಲೆ ನಾನು ಎಲ್ಲರೂ ಮಾತಾಡೋ ರೇಂಜ್ಗಿಂತ ಸ್ವಲ್ಪ ಜಾಸ್ತಿ ಸಿಲ್ಲಿಯಾಗಿ ಆಡ್ತಿರ್ತೀನಿ. ಸೊ ನಗ್ತಾರೆ ಜನ ಅಂತ ಒಂದು ಭರವಸೆ ಇದೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಶಿ ಅವ್ರಿಗೆ ಥ್ಯಾಂಕ್ ಯು. ಹಾಗೆ ಜೊತೆಗೆ ಆ್ಯಕ್ಟ್ ಮಾಡಿದಂಥ ಪೃಥ್ವಿ ಸರು, ಧರ್ಮಣ್ಣ ಸರು, ರಘುರಾಮಕುಪ್ಪ ಸರು, ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. 8th July ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಗೇನ್ ಮೀಡಿಯಾದವ್ರಿಗೆ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದರಲ್ಲಿ ಒಂದೊಂದು ಪಾತ್ರ ಇದೆ, ಆ ಪಾತ್ರ ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿರುವಂತ ಪಾತ್ರ. ಅದೇ ನನಗೆ ಪೃಥ್ವಿ ಅಂಬರ್ ಸರ್ ಜೊತೆ ಫಸ್ಟ್ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ರಿಗೂ ಧನ್ಯವಾದ. ತುಂಬಾನೇ ಚೆನ್ನಾಗಿದೆ ಕತೆ. ಸಿನಿಮಾ ಮಾಡ್ಬೇಕಾದ್ರೂ ಕೂಡ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಡೈಲಾಗ್ಸ್ಗಳನ್ನ ನಕ್ಕೊಂಡು ಒಂದ್ ಎರಡ್ ಮೂರು ಟೇಕ್ ಕೂಡ ಎಕ್ಸ್ಟ್ರಾ ತಗೊಂಡಿದೀವಿ. ತುಂಬಾ ಖುಷಿ ಆಯ್ತು. ಎಲ್ರಿಗೂ ಥ್ಯಾಂಕ್ಸ್. ಈ ಸಿನಿಮಾ ಬಂದು 8th ಎಲ್ಲರೂ ನೋಡಿ. ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಸದಾ ನಮ್ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ
ನಮಸ್ಕಾರ ಎಲ್ಲರೂ ಮಾಧ್ಯಮ ಬಂಧುಗಳಿಗೆ. ಆಕ್ಚುಲಿ ನಮ್ಮ ಡೈರೆಕ್ಟರ್ ಈ ಲಾಕ್ಡೌನ್ ಟೈಮಲ್ಲಿ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಆವಾಗ ಹೊಡೆದಿದ್ದೆ ಈ ಶುಗರ್ಲೆಸ್. ನನಗೆ ಕತೆ ಹೇಳಿದ್ರು, ತುಂಬ ಇಷ್ಟ ಆಯಿತು, ಸರಿ ಮಾಡೋಣ ಅಂದ್ಬಿಟ್ಟು ಜೊತೆ ಸೇರ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪೃಥ್ವಿ ಅಂಬೂರ್ ಆಗ್ಬೋದು, ರಘು ಸರ್ ಆಗ್ಬೋದು, ನಿತೇಶ್ ಸರ್ ಆಗಿರ್ಬೋದು, ಪ್ರದೀಪ್ ಅವ್ರು ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. 8ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಜನ ಅಭಿಮಾನಿಗಳು ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಮಾಧ್ಯಮದವ್ರಿಗೂ ತುಂಬ ಧನ್ಯವಾದಗಳು. ಮಾಡಕ್ ಕೆಲಸ ಇದ್ದಾಗ ಶುಗರ್ಲೆಸ್ ಹೇಗೆ ಉಳಿತು ನಿಮಗೆ? ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳಬೇಕು. ಎಸ್ ನಾರಾಯಣ್ ಸರ್ ಬಂದು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಸ್ ನಾರಾಯಣ್ ಸರು. ಅಂದರೆ ಇದು ಕತೆನೇ ಬಿಟ್ಕೊಟ್ಟಂಗಾಗತ್ತೆ ಅಂತ ಸ್ವಲ್ಪ ಅವ್ರ ಬಗ್ಗೆ ಜಾಸ್ತಿ ಇಲ್ಲೂ ಇದು ಮಾಡ್ತಿರಲಿಲ್ಲ ಅಷ್ಟೇ. ಸೊ ಎಸ್ ನಾರಾಯಣ್ ಸರ್ ಡಾಕ್ಟ್ರು. ಇನ್ನು ದತ್ತಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ದತ್ತಣ್ಣ ಅವರು ಈಗ ಒಂದು ಮನೆಯಲ್ಲ ಹೇಳಿದೆ ಆವಾಗಲೇ, ನಾನು ಇಲ್ಲಿ ಇನ್ನೊಂದು ವಿಶೇಷವಾಗಿರೋ ವಿಷಯ ಹಂಚ್ಕೊತೀನಿ. ನಾನು ಈ ಸಿನಿಮಾದಲ್ಲಿ 3 ಜನ್ರೇಷನನ್ನು ತೋರಿಸಿದ್ದೀನಿ. ಅಂದರೆ ಒಂದು ಮಗು, ಹೀರೋ ಮತ್ತು ಏಜ್ ಆಗಿರೋರು. 3 ಜನಕ್ಕೂ ಸಿನಿಮಾದಲ್ಲಿ ಏನು ಡಿಸಾರ್ಡರ್ ಏನು ಬರುತ್ತೆ, ಅದನ್ನು ಹೆಂಗೆ ಅದರಿಂದ ಔಟ್ಕಮ್ ಆಗ್ತಾರೆ ಅದ್ರ ಬಗ್ಗೆ ಹೇಳಿದ್ದೀನಿ. ಇದೊಂದು ಕಾಮಿಕ್ ಆಗಿ ಹೇಳಿದ್ದೀನಿ, ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಸಿನಿಮಾ ನೋಡೋತಾರೆ ಹೇಳಿ. ಯಾಕೆಂದರೆ ಇವತ್ತು ಯಾವುದಾದ್ರೂ ಒಂದು ಕಾಯಿಲೆ ಬಗ್ಗೆ ಸಿನಿಮಾ ಮಾಡುವಾಗ, ಯಾವುದಾದ್ರೂ ಕಂಟೆಂಟ್ ಸಿನಿಮಾ ಮಾಡುವಾಗ ಒಂದೊಂದಕ್ಕೂ ಒಂದೊಂದು ರೂಪರೇಷೆ ಇರುತ್ತೆ. ಈ ಥರದ್ದು ವಿಷಯ ಹೇಳಬೇಕಾದ್ರೆ ನಾವು ಇದನ್ನು ಕಾಮಿಕ್ ಆಗಿ ಹೇಳಬೇಕು. ಇದನ್ನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನನ್ನ ಒಂದು ಅನಿಸಿಕೆ, ಜನಗಳು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಬೇಗ. ಸೊ ಇದನ್ನು ನಾವು ಖುಷಿ ಖುಷಿಯಾಗಿ ಹೇಳಿದ್ರೆ ಅದನ್ನು ತಗೊಂತಾರೆ, ಹೌದಲ್ವಾ ನಾನು ಹಿಂಗೆ ಇದ್ದೆ, ಹಿಂಗೆ ಮಾಡ್ತಿದ್ದೆ, ಹೌದಲ್ವಾ ನಾನೊಂದು ಸ್ವಲ್ಪ ಹಿಂಗೆ ಚೇಂಜ್ ಆಗ್ಬೋದು. ಸೊ ಈ ಥರದ ಒಂದು ವಿಷಯನ ಕಾಮಿಡಿಯಾಗಿ ಹೇಳಿದ್ದೀನಿ. ಎನಿವೇ ನಾವೆಲ್ಲರೂ ಗುರುವಾರ 3:30 ಸಿನಿಮಾ ನೋಡ್ತಾ ಇದ್ದೀವಿ, ನಿಮ್ಗೆಲ್ರಿಗೂ ಒಂದು ಅಭಿಪ್ರಾಯ ಬರುತ್ತೆ ಸಿನಿಮಾ ಬಗ್ಗೆ. ಸರ್ ಅಂದ್ರೆ ಈ ತರದ ಗಂಭೀರವಾದ ವಿಷಯ ತಗೊಂಡಾಗ ನಾವು ಜನರಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಹೇಳಿದ್ರೇನೆ ವರ್ಕ್ ಆಗುತ್ತೆ ಅದು. ಇಲ್ಲಾಂದ್ರೆ ತಗೊಳಲ್ಲ ಜನ. ಸೊ ಹಂಗಿದೆ ಸರ್, ಸಿನಿಮಾ ಸೇಲ್ ಆಗಿದೆ ಸರ್. ಸಿನಿಮಾ ನನಗೆ ಕಲರ್ಸ್ ಕನ್ನಡಕ್ಕೆ ಸೇಲ್ ಆಗಿದೆ, ಹಿಂದಿ ರೈಟ್ಸ್ ಆಗಿದೆ, ಆಲ್ ಅದರ್ ಲ್ಯಾಂಗ್ವೇಜಸ್ ರೈಟ್ಸ್ ಆಗಿದೆ. ಸೇಫ್ ಆಗಿದ್ದೀರಾ? ಆಗಿದೆ. ಹಾ ಹೌದು. ಇದನ್ನ ಹೆಂಗೆ ಹೇಳಿ, ನಂಬರಲ್ಲಿ ಹೇಳ ಪರ್ಸೆಂಟೇಜ್ ಲಾಭದಲ್ಲಿ ಖಂಡಿತ ಲಾಭದಲ್ಲಿದ್ದೀನಿ. ಒಳ್ಳೇದಾಗಿದೆ. ಹಾ ಹೌದು ಹೌದು ಸರ್, ಯಾಕೆಂದ್ರೆ ಈಗ ಮತ್ತೆ ಇನ್ನೊಂದು ಸಿನಿಮಾ ಬೇರೆ ಇದೆಯಲ್ಲ ರಿಲೀಸಿಗೆ ನಮ್ಮದೇನೆ. ಸೊ ಅಟ್ ಎ ಟೈಮ್ ಎರಡೆರಡು ಸಿನಿಮಾ ಮಾಡ್ಕೊಂಡಲ್ಲ ಅನ್ನೋದೊಂದು ಇದಿತ್ತು, ಬಟ್ ಎಲ್ಲ ಒಳ್ಳೇದಾಗಿದೆ, ಲಾಭದಲ್ಲಿ. ಥ್ಯಾಂಕ್ ಯು.